नमस्ते फस्ट इयर स्टूडेंट्स सो ने क्लास लास्ट वीडियो ना निगे इलीमुख सीमा अंत तुष्टिगुण बे तकोटे सो ऐन इलीमुख सीमा अंत तुष्टिगुण नियम अगेकोटे सो अद्रद स्वल विश्लेषण नोड़ नेक्स्ट मुद्दे क्लास के ना हमण गायता सो इलीमुख सीमा अंत तुष्टिगुण नियम अतको ಎಲ್ಲಾ ತುಷ್ಟಿಗುಣ ನಿಯಮಗಳಿಗೆ ಬೇಸ್ಡ್ ಆಗಿರುತ್ತೆ ಅನ್ನೋದನ್ನ ನಿಮಗೆ ಆಲ್ರೆಡಿ ಹೇಳಿದೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಹೇಳಿದ್ರೆ ಒಂದು ವಸ್ತುವಿನ ನಿರಂತರವಾದಂತ ಅನುಭೋಗ ಕ್ರಿಯೆಯಿಂದ ಆ ವಸ್ತುವಿನ ಮೇಲೆ ನಮಗೆ ಇರತಕ್ಕಂತ ಅಥವಾ ಆ ವಸ್ತುವಿನ ತುಷ್ಟಿಗುಣ ಅಂತಕಂತದ್ದು ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರೀತೀವಿ ಅಂತ ಹೇಳಿದೆ ಅದನ್ನ ಒಂದು ಉದಾಹರಣೆ ಮೂಲಕ ಹೇಳಿದೆ ಆ ಉದಾಹರಣೆ ಕಿತ್ತಳೆ ಹಣ್ಣಿನ तक सो प्रति कल मोदलने कितले हण्णू मत को कितलेणू नमें यी तुष्टिगुण अतकू कड़मे आता होते अमेरदे अदान पट्टी सहाय ना तकबूद इलीमुख तुष्टिगुण पट्टी कितले हण्णु आयता नो मोदलने कितले हण्णन तक नमें ಸಿಗುವಂತ ತುಷ್ಟಿಗುಣದ ಪ್ರಮಾಣ ಒಟ್ಟು ತುಷ್ಟಿಗುಣ ಆ ಕಿತ್ತಳೆ ಹಣ್ಣನ್ನ ಸೇವನೆ ಮಾಡೋದ್ರಿಂದ ನಮಗೆ 15ರಷ್ಟು ಇರುತ್ತೆ ಆಯ್ತಾ ಅಂದ್ರೆ ಕಿತ್ತಳೆ ಹಣ್ಣಿನ ಒಳಗಡೆ ತುಂಬಿರತಕ್ಕಂತ ತುಷ್ಟಿಗುಣ ಅದನ್ನ ಸೇವನೆ ಯಾರೇ ಸೇವನೆ ಮಾಡಿದ್ರು ಅದು ಒಳಗಡೆ ಎಷ್ಟು ತುಷ್ಟಿಗುಣದ ಶಕ್ತಿ ಕೊಡುವಂತ ಶಕ್ತಿ ಇದೆ ತುಷ್ಟಿಗುಣವನ್ನ ಕೊಡುವಂತ ಶಕ್ತಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ 15ರಷ್ಟು ತುಷ್ಟಿಗುಣವನ್ನ ಹೊಂದಿರುತ್ತೆ ಹಾಗೇನೆ ಮೊದಲನೇ ಕಿತ್ತಳೆ ಹಣ್ಣನ್ನ ತಿಂದಾಗ ಅದೊಂದರ ನಮಗೆ ಸಂತೃಪ್ತಿ ಅನ್ಸುತ್ತೆ ತೃಪ್ತಿ ಅನ್ಸುತ್ತೆ ಸೋ ಹಾಗಾಗಿ ಅಷ್ಟು ತುಷ್ಟಿಗುಣದ ಗುಣ ಸೇವನೆ ಮಾಡಿದಂತ ಅಥವಾ ಆ ಅನುಭವಿಗೆ ದೊರೆಯೋದನ್ನ ನಾವು ಕಾಣ್ತೀವಿ ಹಾಗಾಗಿ ಸೀಮಂತ ತುಷ್ಟಿಗುಣದ ಗುಣವೂ ಕೂಡ 15 ಇರುತ್ತೆ ಹಾಗೆ ಒಂದೊಂದೇ ಕಿತ್ತಳೆ ಹಣ್ಣನ್ನ ಕಡಿಮೆ ತಿಂತಾ ಬಂದಾಗೆ 1 2 3 4 ಈ ರೀತಿ ಕಿತ್ತಳೆ ಹಣ್ಣುಗಳನ್ನು ತಿಂತಾ ಬಂದಾಗ ಒಟ್ಟು ತುಷ್ಟಿಗುಣದ ಪ್ರಭಾವ ಪ್ರತಿಯೊಂದು ಕಿತ್ತಳೆ ಹಣ್ಣಿನಲ್ಲಿ ದುಪ್ಪಟ್ಟು ಇರುತ್ತೆ ಎರಡನೇ ಕಿತ್ತಳೆ ಹಣ್ಣಿನ ಇನ್ನೂ ಜಾಸ್ತಿ ಇರುತ್ತೆ ಆದರೆ ನಾವು ಮೊದಲನೇ ಕಿತ್ತಳೆ ಹಣ್ಣಿನಲ್ಲಿ ಆಕ್ಚುಲ್ ಆಗಿ ನಾವು ಎಷ್ಟು ತುಷ್ಟಿಗುಣವನ್ನು ಮೀನ್ಸ್ ಸೀಮಾಂತ ತುಷ್ಟಿಗುಣವನ್ನು ಪಡ್ಕೊಂಡ್ವೋ ಅದು 2 3 4 ಈ ರೀತಿ ಏನೋ ಹಣ್ಣುಗಳನ್ನು ಸೇವನೆ ಮಾಡ್ತಾ ಇದ್ದಾಗೆ ಸೀಮಾಂತ ತುಷ್ಟಿಗುಣದ ಪ್ರಭಾವ ಕಡಿಮೆ ಆಗೋದನ್ನು ಕಾಣ್ತೀವಿ ಅಪ್ ಟು ಎಲ್ಲಿ ತನಕ ಅಂತ ಹೇಳಿದ್ರೆ ನಾವು 6ನೇ ಕಿತ್ತಳೆ ಹಣ್ಣಿಗೆ ಬಂದಾಗ ನಮಗೆ ಅದರಿಂದ ಯಾವುದೇ ರೀತಿಯಾದಂತಹ ತುಷ್ಟಿಗುಣ ಅಂತಕ್ಕಂಥದ್ದು ಇರೋದೇ ಇಲ್ಲ ಅಂದರೆ ಪ್ರತಿನಿತ್ಯ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡ್ತಾ ಇರ್ತೀವಿ ಅಥವಾ ನಿರಂತರವಾಗಿ ಒಂದಾದ ಮೇಲೆ ಒಂದು ಕಿತ್ತಳೆ ಹಣ್ಣನ್ನು ತಿಂತಾ ಅದ್ರ ಮೇಲೆ ಇಂಟ್ರೆಸ್ಟ್ ನಮಗೆ ಕಡಿಮೆ ಆಗುತ್ತೆ ಅಲ್ಲಿರುವಂತಹ ತುಷ್ಟಿಗುಣದ ಪ್ರಭಾವ 45 ಇದ್ರೂ ಅದರ ಸೇವನೆಯಿಂದ ನಮಗೆ ಸಿಗುವಂತಹ ಸೀಮಾಂತ ತುಷ್ಟಿಗುಣದ ಪ್ರಭಾವ 0 ಆಗಿರುತ್ತೆ ನಿಲ್ಲಾಗಿ ಇರೋದನ್ನ ಕಾಣ್ತೀವಿ ಅದಕ್ಕೂ ಮೀರಿ ನಾವೇನಾದರೂ ಮತ್ತೆ ಅನುಭೋಗ ಕ್ರಿಯೆಯಲ್ಲಿ ನಿರತರಾದರೆ ಕಂಟಿನ್ಯೂ ಆದರೆ ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅದು ಋಣಾತ್ಮಕವಾಗಿ ಇರೋದನ್ನ ಕಾಣಬಹುದಾಗಿರುತ್ತೆ ಆಯ್ತಾ ಋಣಾತ್ಮಕವಾಗುತ್ತೆ ಸೋ ಅದನ್ನೇ ಏನು ಮಾಡ್ತಾರೆ ರೇಖಾಚಿತ್ರದಲ್ಲಿ ಹೇಳ್ತಾ ಹೋಗ್ತಾರೆ ಆಯ್ತಾ ಇದು ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ತಿಳಿಸುವಂತಹ ರೇಖಾಚಿತ್ರ ಇದೊಂದು ಮಾಡೆಲ್ ಅಷ್ಟೇ ಆಯ್ತಾ ಇಲ್ಲಿಯ ಅಂಕಿ ಅಂಶಗಳಿಗೆ ಅನುಗುಣವಾಗಿ ಈ ರೇಖೆಗಳನ್ನು ಎಳೆದಿಲ್ಲ ಕೇವಲ ಒಂದು ಕಾಲ್ಪನಿಕ ಅಂಕಿ ಅಂಶಗಳನ್ನು ತೆಗೆದುಕೊಂಡು ಕಾಲ್ಪನಿಕವಾದಂತಹ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ರೇಖೆಯನ್ನು ಎಳೆದಿದ್ದಾರೆ ಅರ್ಥ ಆಯ್ತಾ ಈ ಮೇಲ್ಮುಖದಿಂದ ಕೆಳಮುಖವಾಗಿ ಬಾಗ್ತಾ ಇರತಕ್ಕಂತಹ ಅಥವಾ ಚಲಿಸ್ತಾ ಇರತಕ್ಕಂತಹ ಸೀಮಾಂತ ತುಷ್ಟಿಗುಣ ನಿಯಮ ಇದು ರೇಖೆ ಇದನ್ನು ನಾವು ಡಿ ಎಂ ಯು ರೇಖೆ ಅಂತ ಕರಿತೀವಿ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ರೇಖೆ ಅಂತ ಕರಿತೀವಿ ಅಂದರೆ ಡಿಮಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಇಳಿಮುಖ ಸೀಮಾಂತ ತುಷ್ಟಿಗುಣ ರೇಖೆ ಸೊ ಇಲ್ಲಿ ನೋಡಿ ಮೊದಲನೇ ಹಣ್ಣನ್ನು ಸೇವನೆ ಮಾಡಿದಾಗ ತುಷ್ಟಿಗುಣ ಅಂತಕ್ಕಂಥದ್ದು 20ಕ್ಕಿಂತ ಜಾಸ್ತಿ ಇರುತ್ತೆ ಹಾಗೆ 2-3 ಸೇವನೆ ಮಾಡ್ತಾ ಇದ್ದಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಸೊ ಇಳಿಮುಖ ಆಗ್ತಾ ಬರುತ್ತೆ ಎಲ್ಲಿಗೆ ಅಂದರೆ 6ನೇ ಹಣ್ಣನ್ನು ಸೇವನೆ ಮಾಡಿದಾಗ ನಮಗೆ 0% ಅಷ್ಟು ತುಷ್ಟಿಗುಣದ ಪ್ರಭಾವ ಇರೋದನ್ನ ನಾವು ಕಾಣ್ತೀವಿ ಅನ್ನೋದನ್ನ ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಅಲ್ವಾ ಇದಿಷ್ಟು ಇಳಿಮುಖ ಸೀಮಾಂತ ತುಷ್ಟಿಗುಣದ ಒಂದು ಬ್ರೀಫ್ ಒಂದು ಇನ್ನೋಟ್ ಅರ್ಥ ಆಯ್ತಾ ಸೊ ಇವತ್ತಿನ ಕ್ಲಾಸಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಟೀಕೆಗಳ ಬಗ್ಗೆ
ತಿಳಿಸ್ತಾ ಹೋಗ್ತೀನಿ ಏನೆಲ್ಲ ಟೀಕೆಗಳನ್ನು ಇದು ಒಳಗೊಂಡಿದೆ. ಇಳಿಮುಖ ಸೀಮಾಂತ ಸುಸ್ಥಿತಿನ ನಿಯಮ ಅಂತಕ್ಕಂಥದ್ದು ಅಂತ ನೋಡೋದಾದರೆ ಏನ್ ಟೀಕೆ ಇರ್ಬೋದು. ಮೊದಲನೇದಾಗಿ ತುಷ್ಟಿಗುಣದ ಅಳತೆ ಅಂತಕ್ಕಂಥದ್ದು ಅಸಾಧ್ಯವಾಗಿ ಇರುತ್ತೆ. ತುಷ್ಟಿಗುಣದ ಅಳತೆ ಅಸಾಧ್ಯ. ಆಯ್ತಾ, ತುಷ್ಟಿಗುಣದ ಅಳತೆ ಅಂತಕ್ಕಂಥದ್ದು ಇಲ್ಲಿ ಅಸಾಧ್ಯವಾಗಿ ಇರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಅಸಾಧ್ಯ, ಯಾಕೆ ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲನೇ ಕ್ಲಾಸಿಂದನೂ ಕೂಡ ಹೇಳ್ತಾ ಬಂದಿದ್ದೀನಿ, ಈ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಮಾನಸಿಕವಾದಂತಹ ಅಂಶಗಳಿಗೆ ಸಂಬಂಧಿಸಿದಂತಹ ಒಂದು ವಿಚಾರ. ನಮ್ಮ ಅನುಭೋಗ ಕ್ರಿಯೆ, ನಮ್ಮ ತೃಪ್ತಿ, ನಮ್ಮ ತುಷ್ಟಿಗುಣದ ಶಕ್ತಿ ಇವೆಲ್ಲವನ್ನ ನಾವು ಯಾವುದೇ ಮಾಪಕಗಳಿಂದ ಅಳೆಯೋದಕ್ಕೆ ಯಾವುದೇ ಮೆಷರ್ಸ್ನ ಯೂಸ್ ಮಾಡಿಕೊಂಡು ಅವುಗಳನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಾಧನಗಳನ್ನು, ಯಾವುದೇ ಮಟೀರಿಯಲ್ಸ್ನ ತೊಗೊಂಡು ಯೂಸ್ ಮಾಡಿ ಅವುಗಳನ್ನ ನಮಗೆ ಎಷ್ಟು ತೃಪ್ತಿ ಆ ವಸ್ತುವಿನಿಂದ ನಮಗೆ ಎಷ್ಟು ತುಷ್ಟಿಗುಣ ಅಂತಕ್ಕಂಥದ್ದು ದೊರೀತಾ ಇದೆ ಅನ್ನೋದನ್ನು ನಾವು ಖಚಿತವಾಗಿ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೊಂದು ಮಾನಸಿಕ ಅಂಶವಾಗಿ ಇರೋದ್ರಿಂದ ಇದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಟೀಕೆಯನ್ನು ಇಲ್ಲಿ ಇಕ್ಸ್ ಮತ್ತು ಅಲೆನ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞರು ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಟೀಕೆಗೆ ಒಳಪಡಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ತುಷ್ಟಿಗುಣ ಅಳೆಯುವುದು ತುಂಬಾ ಅಸಾಧ್ಯವಾದಂತಹ ವಿಚಾರ. ಯಾಕೆ? ಇದು ಮಾನವನ ಮಾನಸಿಕ ಕ್ರಿಯೆಗೆ ಅಥವಾ ಮಾನಸಿಕ ಅಂಶಕ್ಕೆ ಸಂಬಂಧಿಸಿದ್ದಾಗಿರೋದ್ರಿಂದ ಇದರ ಅಳತೆ ಅಸಾಧ್ಯವಾಗಿ ಇರೋದನ್ನು ನಾವು ಕಾಣ್ಬೋದು. ಇನ್ನು ಎರಡನೇದಾಗಿ, ಹಣದ ತುಷ್ಟಿಗುಣ ಅಂತಕ್ಕಂಥದ್ದು ಸ್ಥಿರ ಆಗಿರೋದಿಲ್ಲ. ಹಣದ ತುಷ್ಟಿಗುಣ ಸ್ಥಿರ ಆಗಿರೋದಿಲ್ಲ. ಇದೊಂದು ಏನಂತ ಹೇಳಿದ್ರೆ ಚಲನೆಗೆ ಒಳಪಡುತ್ತೆ. ಇದರಲ್ಲಿ ಯಾವುದರಲ್ಲೂ ನಾವು ಕಾನ್ಸ್ಟೆಂಟ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಣದ ತುಷ್ಟಿಗುಣ ಸ್ಥಿರ ಆಗಿರೋದು ಸ್ಥಿರ ಆಗಿರುತ್ತೆ ಅನ್ನುವಂತಹ ಈ ನಿಯಮ ಒಂದು ಕಾಲ್ಪನಿಕವಾದಂತಹ ನಿಯಮ ಆಗಿರುತ್ತೆ. ಆದರೆ ವಾಸ್ತವಿಕವಾಗಿ ಇದು ಸರಿಯಾದುದಲ್ಲ. ಯಾಕೆ ಅಂತ ಹೇಳಿದ್ರೆ, ಹಣದ ಸಂಗ್ರಹಣೆ ಹೆಚ್ಚಾದಂತೆ ತುಷ್ಟಿಗುಣದ ಪ್ರಭಾವ ಕಡಿಮೆಯಾಗ್ತಾ ಹೋಗುತ್ತೆ. ಅಂದರೆ ಹಣದ ಮೇಲಿರುವಂತಹ ವ್ಯಾಮೋಹ ನಮಗೆ ಕಡಿಮೆ ಆಗುತ್ತೆ. ಪಡಿಬೇಕು ಪಡಿಬೇಕು ಅನ್ನುವಂತಹ ವ್ಯಾಮೋಹ ಏನಿದೆ ಇದು ಕಡಿಮೆ ಆಗುತ್ತೆ. ಮತ್ತು ಸಂಗ್ರಹಣೆ ಕಡಿಮೆಯಾದಂತೆ ತುಷ್ಟಿಗುಣದ ಪ್ರಭಾವ ಹೆಚ್ಚಾಗೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಹಣ ತಾನಾಗಿಯೇ ನಮ್ಮ ಮನೆ ಬಾಗಿಲನ್ನ ಹುಡುಕೊಂಡ್ಬಂದು ಬೀಳ್ತಾ ಇದೆ ಅಂತಂದಾಗ ನಾವು ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ನ ತೋರಿಸೋದಿಲ್ಲ. ಆಯ್ತಾ? ಸೊ ಯಾವಾಗ ಕಡಿಮೆ ಪ್ರಮಾಣದಲ್ಲಿ ಇರುತ್ತೋ ಅಥವಾ ಯಾವಾಗ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗುತ್ತೋ ಆಗ ನಾವೇನು ಮಾಡ್ತೀವಿ, ಮತ್ತಷ್ಟು ಹಣದ ಗಳಿಕೆಗೆ ಮುಂದಾಗ್ತಾ ಹೋಗ್ತೀವಿ. ಸೊ ಹಾಗಾಗಿ ಹಣದ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಸ್ಥಿರ ಆಗಿರುತ್ತೆ ಅನ್ನುವಂತಹ ಈ ನಿಯಮದ ಕಲ್ಪನೆ ಏನಿದೆ ಇದು ವಾಸ್ತವಿಕವಾದುದಲ್ಲ. ಈ ಹಣದ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅಸ್ಥಿರವಾದದ್ದು. ಯಾವಾಗ ಹಣದ ಸಂಗ್ರಹಣೆ ಕಡಿಮೆ ಆಗುತ್ತೋ ಆಗ ತುಷ್ಟಿಗುಣದ ಪ್ರಭಾವ ಜಾಸ್ತಿ ಆಗುತ್ತೆ. ಯಾವಾಗ ಹಣದ ಸಂಗ್ರಹಣೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೋ ಆಗ ತುಷ್ಟಿಗುಣದ ನಿಯಮ ಕಡಿಮೆ ಆಗೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಮೂರನೇದಾಗಿ, ವೈಜ್ಞಾನಿಕ ತಳಹದಿ ಇಲ್ಲದಿರುವಿಕೆ. ವೈಜ್ಞಾನಿಕ ತಳಹದಿ ಅಂತಕ್ಕಂಥದ್ದು ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಇರೋದಿಲ್ಲ. ವೈಜ್ಞಾನಿಕ ತಳಹದಿಯೇ ಇಲ್ಲವೆಂದು ಇದು ಟೀಕೆಗೆ ಒಳಗಾಗಿರೋದನ್ನ ಕಾಣ್ತಾ ಹೋಗ್ತೀವಿ. ಯಾಕೆ? ಅನುಭೋಗಿಯು ಒಂದು ವಸ್ತುವಿನ ಹೆಚ್ಚುವರಿ ಘಟಕವನ್ನು ನಿರಂತರವಾಗಿ ಸೇವಿಸ್ತಾ ಹೋಗ್ತಾನೆ ಅನ್ನುವಂತಹ ಒಂದು ವಾದ ಏನಿದೆ ಅಥವಾ ಅನ್ನುವಂತಹ ಒಂದು ಏನು ಚರ್ಚೆ ಏನಿದೆ ಇದು ಹಾಸ್ಯಾಸ್ಪದ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ.
ಯಾಕೆ ಅಂತ ಹೇಳಿದ್ರೆ ಅನುಭೋಗಿ ಒಂದು ವಸ್ತುವಿನ ಅನುಭೋಗದಲ್ಲಿ ನಿರಂತರತೆಯನ್ನು ಹೊಂದಿರೋದಕ್ಕೆ ಸಾಧ್ಯ ಇಲ್ಲ. ವಸ್ತುವಿನ ಬೆಲೆ, ಅದರಿಂದ ದೊರೆಯುವಂತಹ ತೃಪ್ತಿ, ಹಾಗೆಯೇ ಆ ವಸ್ತುವಿಗೆ ಇರ್ತಕ್ಕಂತಹ ಬದಲಿ ವಸ್ತುಗಳ ಲಭ್ಯತೆ ಇತ್ಯಾದಿ ಸಂಗತಿಗಳೆಲ್ಲವನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಂಡಾಗ ಅನುಭೋಗಿ ವಿವೇಚನಾಯುತವಿಂದ ವಸ್ತುಗಳನ್ನು ಕೊಂಡ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈ ಪೆನ್ನನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಈ ಪೆನ್ನಿನ ಬೆಲೆ ಏನಾದರೂ ಜಾಸ್ತಿ ಆಯಿತು ಅಂತಂದಾಗ ನನಗೆ ಬೇರೆ ಆಪ್ಷನ್ ಇರುತ್ತೆ. ಕಡಿಮೆ ಬೆಲೆ ಯಾವುದಾದ್ರೂ ಪೆನ್ ಸಿಕ್ಕಿದ್ರೆ ಆ ಪೆನ್ನನ್ನು ನಾನು ಯೂಸ್ ಮಾಡ್ಕೋಬಹುದು. ಸೊ ಅಲ್ಲಿಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾನು ನನ್ನ ಬುದ್ಧಿಶಕ್ತಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಯಾವುದು ಅನುಕೂಲಕರ ಆಗಿರುತ್ತೋ, ಕಡಿಮೆ ವೆಚ್ಚದಲ್ಲಿ ತೃಪ್ತಿಯನ್ನು ನೀಡ್ತಕ್ಕಂತಹ ವಸ್ತು ಇರುತ್ತೋ ಅಂತಹ ವಸ್ತುಗಳನ್ನು ನಾನು ಖರೀದಿಗೆ ಮುಂದಾಗ್ತೀನಿ. ಈ ಪೆನ್ಗಿಂತ ತುಂಬ ಕಡಿಮೆ ಬೆಲೆಯಲ್ಲಿ ಈಗ 15 ರೂಪಾಯಿ 10 ರೂಪಾಯಿಗೆಲ್ಲ ಈ ಥರ ಪೆನ್ ಸಿಗ್ತಿದೆ ಅಂತಂದಾಗ ನಾನು ಈ ಪೆನ್ನ ಕೊಂಡ್ಕೊಳ್ಳೋದ್ರ ಬದಲಾಗಿ ಆ ಪೆನ್ಗಳನ್ನ, ಬೇರೆ ಪೆನ್ಗಳನ್ನ ಕೊಂಡ್ಕೊತೀನಿ. ಸೊ ಹಾಗಾಗಿ ಇದೊಂದು ವೈಜ್ಞಾನಿಕ ತಳಹದಿಯನ್ನು ಇಲ್ಲದೇ ಇರತಕ್ಕಂತಹ ನಿಯಮ ಆಗಿರೋದನ್ನು ನಾವು ಕಾಣ್ತೀವಿ. ಯಾಕೆಂದರೆ ವಸ್ತುವಿನ ಲಭ್ಯತೆಯಲ್ಲಿ ವೈವಿಧ್ಯತೆ ಇರೋದರಿಂದ, ಬೆಲೆಗಳಲ್ಲಿ ವೈವಿಧ್ಯತೆ ಇರೋದರಿಂದ, ದೊರೆಯುವಂತಹ ತೃಪ್ತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವೈವಿಧ್ಯತೆಗಳಿರೋದ್ರಿಂದ ನಾವು ಈ ನಿಯಮವನ್ನು ವಾಸ್ತವ ಸ್ಥಿತಿಯಲ್ಲಿ ಇರೋ ರೀತಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಅಂತ ನೆಕ್ಸ್ಟ್ 4ನೇದಾಗಿ ಒಂದೇ ವಸ್ತುವಿನ ಅನುಭೋಗದ ತಪ್ಪು ಕಲ್ಪನೆ. ಒಂದೇ ವಸ್ತುವಿನ ಅನುಭೋಗದ ತಪ್ಪು ಕಲ್ಪನೆ, ಇಷ್ಟು ನಮ್ಮ 4ನೇ ಟೀಕೆ. ಇಲ್ಲಿ ಅನುಭೋಗಿ ಒಂದೇ ವಸ್ತುವಿನ ಅನುಭೋಗದ ಕಡೆಗೆ ತನ್ನ ಗಮನವನ್ನು ನೀಡಿರ್ತಾನೆ ಅನ್ನುವಂಥದ್ದು ಈ ನಿಯಮದ ಕಲ್ಪನೆ ಆಗಿರುತ್ತೆ ಅಲ್ವಾ. ಹಾಗೆ ಉದಾಹರಣೆ ಕೊಟ್ಟನಲ್ಲ, ನಮ್ಮ ಉದಾಹರಣೆಯನ್ನು ತಗೊಳ್ಳೋದಾದ್ರೆ ಕಿತ್ತಲೆ ಹಣ್ಣು, ಕಿತ್ತಲೆ ಹಣ್ಣಿನ ಕಡೆಯೇ ಅವನ ಗಮನ ಇರುತ್ತೆ ಅಂತಕ್ಕಂಥದ್ದು ತಪ್ಪು. ಇವತ್ತು ಕಿತ್ತಲೆ ಹಣ್ಣು ತಿನ್ಬೋದು, ಅಥವಾ ಇನ್ನೊಂದು ಗಂಟೆ ಕುಂಡು ಸೇಬ್ ತಿನ್ಬೋದು, ಅಥವಾ ಅವನ ಒಲವು ಬೇರೆ ಬೇರೆ ಹಣ್ಣುಗಳ ಮೇಲೆ ಬದಲಾವಣೆಯನ್ನು ಹೊಂದಬಹುದು. ಅನುಭೋಗಿ ಒಂದೇ ವಸ್ತುವಿನ ಅನುಭೋಗದ ಕಡೆಗೆ ತನ್ನ ಗಮನವನ್ನು ಇಟ್ಟಿರ್ತಾನೆ ಅನ್ನುವಂತಹ ಕಲ್ಪನೆ ಇಲ್ಲಿ ತಪ್ಪಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ನಿಯಮದ ಪ್ರಕಾರ ಈ ನಿಯಮ ಮತ್ತೊಂದು ವಸ್ತುವಿನ ಹಾಗೆ ವಾಸ್ತವವಾಗಿ ಅನುಭೋಗಿ ಹಲವಾರು ವಸ್ತುಗಳನ್ನು ಅನುಭೋಗ ಕ್ರಿಯೆಗಾಗಿ ಬಳಕೆ ಮಾಡಿಕೊಳ್ತಾನೆ ಅನ್ನುವಂತಹ ವಾಸ್ತವ ಸತ್ಯವನ್ನೇ ಮರ್ತಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ ಅಲ್ವಾ. ನಾನಾಗಲೇ ಹೇಳ್ದಾಗೆ ಈ ಪೆನ್ ನನಗೆ ಕಡಿಮೆ ಬೆಲೆಯಲ್ಲಿ, ಇನ್ನೂ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ಬೆಲೆ ಸಿಗುವಂತಹ ಬೇರೆ ಪೆನ್ನೇ ಯೂಸ್ ಮಾಡ್ಬೋದು, ಇದೇ ಕಂಪನಿಯ ಪೆನ್ನನ್ನು ಯೂಸ್ ಮಾಡಬೇಕು ಅನ್ನುವಂಥ ರೂಲ್ಸ್ ಏನೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಅನುಭೋಗ ಕ್ರಿಯೆಯಲ್ಲಿ ವೈವಿಧ್ಯತೆಗಳು ಇರೋದರಿಂದಾಗಿ ಏನು ಅನುಭೋಗಿ ಬೇರೆ ವಸ್ತುಗಳನ್ನು ಕೊಂಡ್ಕೊಳ್ತಾ ಹೋಗೋದನ್ನ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಹಾಗಾಗಿ ಒಂದೇ ವಸ್ತುವಿನ ಅನುಭೋಗದಲ್ಲಿ ಇರ್ತಾನೆ, ಅವನ ಕಂಪ್ಲೀಟ್ ಆದಂತಹ ಫೋಕಸ್ ಒಂದೇ ವಸ್ತುವಿನ ಮೇಲೆ ಇರುತ್ತೆ ಅನ್ನುವಂಥದ್ದು ತಪ್ಪು ಕಲ್ಪನೆಯಾಗಿರೋದನ್ನು ನಾವು ಕಾಣ್ತೀವಿ. ಇನ್ನು 5ನೇದಾಗಿ ಆದಾಯ, ಅಭಿರುಚಿ, ಒಲವುಗಳಲ್ಲಿ ಬದಲಾವಣೆಗಳಾದಾಗ ತುಷ್ಟಿಗುಣ ಹೆಚ್ಚುವಂತಹ ಸಾಧ್ಯತೆ ಇರುತ್ತೆ ಅಲ್ವಾ. ಆದಾಯ, ಅಭಿರುಚಿ, ಒಲವು ಇವುಗಳೆಲ್ಲದರಲ್ಲೂ ಕೂಡ ಬದಲಾವಣೆ ಅಂತಕ್ಕಂಥದ್ದು ಆದಾಗ, ಆಯ್ತಾ, ಬದಲಾವಣೆ ಆದಾಗ ತುಷ್ಟಿಗುಣ ಅಂತಕ್ಕಂಥದ್ದು ಹೆಚ್ಚಾಗುವಂತಹ ಸಾಧ್ಯತೆ ಇರೋದನ್ನು ನಾವು ಕಾಣಬಹುದು. ಸಾಧ್ಯತೆ ಇರುತ್ತೆ. ಅನುಭೋಗಿಯ ಆದಾಯ, ಅನುಭೋಗದ ವಸ್ತುವಿನ ಇರ್ತಕ್ಕಂತಹ ಅಭಿರುಚಿ, ಅದರಲ್ಲಿರ್ತಕ್ಕಂತಹ ಒಲವು ಇವೆಲ್ಲದರಲ್ಲೂ ಕೂಡ ಬದಲಾವಣೆ ಇರೋದಿಲ್ಲ ಅನ್ನೋದನ್ನು ಈ ನಿಯಮದಲ್ಲಿ ಹೇಳ್ತಾರೆ. ಆದಾಯದಲ್ಲಿ, ಅಭಿರುಚಿಯಲ್ಲಿ, ಒಲವಲ್ಲಿ ಎಲ್ಲೂ ಕೂಡ ಅನುಭೋಗಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇದು ವಾಸ್ತವವಾಗಿ ತಪ್ಪು. ಯಾಕೆ ಅಂತ ಹೇಳಿದ್ರೆ ಇವುಗಳಲ್ಲಿ ಯಾವ ವಸ್ತುವೂ ಕೂಡ ಸ್ಥಿರತೆಯನ್ನು ಹೊಂದಿರೋದಿಲ್ಲ. ಯಾಕೆಂದರೆ ಇದರಲ್ಲಿ ಆಗಾಗ್ಗೆ ಬದಲಾವಣೆಗಳು
ಉಂಟಾಗ್ತಾ ಹೋಗೋದನ್ನ ನಾವು ಕಾಣ್ತೀವಿ. ಮತ್ತೆ ಅಂತಹ ಸಂದರ್ಭಗಳಲ್ಲಿ ತುಷ್ಟುಗುಣ ಅಂತಕ್ಕಂಥದ್ದು ಇಳಿಮುಖವಾಗುವ ಬದಲು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಆದಾಯ ಒಂದೇ ರೀತಿಯಾಗಿ ಇರೋದಿಲ್ಲ, ಇನ್ಕ್ರಿಮೆಂಟ್ ಆಗ್ಬೋದು ಅಥವಾ ಬೋನಸ್ ಬರ್ಬೋದು ಬೇರೆ ಬೇರೆ, ಅಥವಾ ತಿಂಗಳಿಗೆ ತಿಂಗಳಿಗೆ ನಮ್ಮ ಆದಾಯದಲ್ಲಿ ಹೆಚ್ಚಳ ಆಗ್ಬೋದು. ಇವಾಗ ದಿನಗೂಲಿ ತಗೊಂಡ್ರೆ 100 ರೂಪಾಯಿ ದುಡಿಬೋದು, ನಾಳೆ ನಾನು 200 ರೂಪಾಯಿ ದುಡಿಬೋದು. ಅರ್ಥ ಆಯ್ತಾ? ಸೊ ಹಾಗಾಗಿ ವ್ಯಕ್ತಿಗೆ ಬರುವಂತಹ ಆದಾಯ ಅಂತಕ್ಕಂಥದ್ದು ಬದಲಾವಣೆ ಆಗುತ್ತೆ. ಯಾವಾಗ ನಮ್ಮ ಆದಾಯದ ಪ್ರಮಾಣ ಬದಲಾವಣೆ ಆಗುತ್ತೋ ಆಗ ನಮ್ಮ ಅನುಭೋಗ ಕ್ರಿಯೆಯಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೋತೀವಿ. ಆಟೋಮೆಟಿಕಲಿ ಆದಾಯ ಬದಲಾದರೆ ಅಭಿರುಚಿ ಬದಲಾಗುತ್ತೆ ಅಲ್ವಾ? ಇಲ್ಲಿ ಅವಶ್ಯಕ ವಸ್ತುಗಳು ಮಾತ್ರನೇ ಏನು ಮಾಡ್ತಾ ಇರ್ತೀವಿ, ತಗೋತಾ ಇರ್ತೀವಿ. ಯಾವಾಗ ಆದಾಯ ಹೆಚ್ಚಾಯಿತೋ ನಾವೇನು ಮಾಡ್ತೀವಿ, ಐಷಾರಾಮಿ ವಸ್ತುಗಳಿಗೆ ಬದಲಾಗ್ಬೋದು. ಐಷಾರಾಮಿ ವಸ್ತುಗಳಿಗೆ ಬದಲಾಗ್ತಿದ್ದೀವಿ ಅಂತ ಅಂದಾಗ ನಮ್ಮ ತುಷ್ಟಿಗುಣದ ಪ್ರಭಾವ ಕಡಿಮೆ ಆಗೋದ್ರ ಬದಲಾಗಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಅಭಿರುಚಿ ಬದಲಾಯ್ತಾ ಇದ್ದಾಗೇನೆ ಆಬ್ವಿಯಸ್ಲಿ ಒಲವು ಕೂಡ ಬದಲಾಗುತ್ತೆ. ಸೊ ಹಾಗಾಗಿ ಯಾವೂ ಕೂಡ ಸ್ಥಿರ ಅಲ್ಲ, ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ, ಇವೆಲ್ಲವೂ ಕೂಡ ಮೂಮೆಂಟಲ್ಲಿ ಇರುತ್ತೆ, ಚಲನೆಯನ್ನು ಹೊಂತಾ ಇರುತ್ತೆ. ಆದಾಯ ಬದಲಾಗುತ್ತೆ, ಅಭಿರುಚಿ ಬದಲಾಗುತ್ತೆ, ಒಲವು ಬದಲಾಗುತ್ತೆ. ಇವತ್ತು ನನಗೆ ಕಿತ್ತಲೆ ಹಣ್ಣಿನ ಮೇಲೆ ಏನೋ ಆಸೆ ಆದರೆ, ನನ್ನ ಆದಾಯ ಜಾಸ್ತಿ ಆಗಿ ಸೇಬಿನ ಹಣ್ಣನ್ನು ನಾನು ತೆಗೆದುಕೊಳ್ಳುವ ಶಕ್ತಿ ನನಗೆ ಬಂದಾಗ ಆ್ಯಪಲ್ ಮೇಲೆ ನಾನು ಒಲವು ಬದಲಾಗ್ಬೋದು, ಅಭಿರುಚಿ ಬದಲಾಗ್ಬೋದು ಅಲ್ವಾ? ಇವತ್ತು ಕೀಪ್ಯಾಡ್ ಮೊಬೈಲ್ನ ಯೂಸ್ ಮಾಡ್ತಿದ್ದೀನಿ, ನೆಕ್ಸ್ಟ್ ನನ್ನ ಆದಾಯ ಜಾಸ್ತಿ ಆದಾಗ ಸ್ಕ್ರೀನ್ ಟೇಕ್ ತೊಗೋಬೋದು. ಆಗ ನನ್ನ ಇಳಿ ಏನು ಸೀಮಂತ ತುಷ್ಟಿಗುಣದ ಪ್ರಭಾವ ಏನಾಗುತ್ತೆ, ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ ಸಾಕು ಅಂತ ಹೇಳ್ಬಿಟ್ಟು ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಇನ್ನಷ್ಟು ಜಾಸ್ತಿ ಆದರೆ ಆದಾಯ ಐಫೋನ್ಸ್ಗಳಿಗೆ ಹೋಗ್ಬೋದು ಅಲ್ವಾ? ಸೊ ಹಾಗೆ ಅಭಿರುಚಿ ಆದಾಯ ಇವೆಲ್ಲವೂ ಕೂಡ ಬದಲಾವಣೆಗೆ ಒಳಪಡುತ್ತೆ. ಯಾವಾಗ ಇವೆಲ್ಲ ಬದಲಾವಣೆಗೆ ಒಳಪಡುತ್ತೋ ಅದರ ಜೊತೆಗೆ ತುಷ್ಟಿಗುಣದ ಪ್ರಭಾವವೂ ಕೂಡ ಅವುಗಳ ಜೊತೆಗೆ ಹೆಚ್ಚಾಗೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಆಯ್ತಾ? ಇದಿಷ್ಟು ಟೀಕೆಗೆ ಒಳಪಡ್ತಕ್ಕಂತಹ ವಿಚಾರ. ಅಂದರೆ ಇದರಲ್ಲಿ ನಾವು ಒಂದು ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ವಾಸ್ತವಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂತಹ ಚಟುವಟಿಕೆಗಳೆಲ್ಲದಕ್ಕಿಂತ ತುಂಬಾ ಭಿನ್ನವಾಗಿ ಇರೋದನ್ನ ನಾವು ಕಾಣ್ತೀವಿ ಅಂತ. ಗೊತ್ತಾಯ್ತಾ? ಆದರೆ ಈ ತುಷ್ಟಿಗುಣ ನಿಯಮದ ಮಹತ್ವ ಏನು, ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನು, ಏನೆಲ್ಲ ಪ್ರಾಮುಖ್ಯತೆಯನ್ನು ಇದು ಒಳಗೊಂಡಿದೆ? ಏನೆಲ್ಲ ಪ್ರಾಮುಖ್ಯತೆಯನ್ನು ಒಳಗೊಂಡಿರ್ಬೋದು ಅಂತ ಹೇಳಿದ್ರೆ, ತುಷ್ಟಿಗುಣವನ್ನು ಗರಿಷ್ಠಗೊಳಿಸಿಕೊಳ್ಳುವಂತಹ ಮಾರ್ಗದರ್ಶನವನ್ನು ಇದು ನೀಡುತ್ತೆ. ಮೊದಲನೇದಾಗಿ ಹೆಚ್ಚಿಸಿಕೊಳ್ಳುವಂತಹ ಮಾರ್ಗದರ್ಶನ. ನಾನಾಗಲೇ ಹೇಳಿದಾಗೆ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಹಲವಾರು ನಿಯಮಗಳಿಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಬೇಸ್ಡ್ ಆಗಿ ಇರ್ಬೋದು. ಅದರಲ್ಲಿ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂದ್ರೆ, ನೆಕ್ಸ್ಟ್ ಇದಾದ್ಮೇಲೆ ಅದನ್ನ ಹೇಳ್ತೀನಿ ಏನು ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂತ. ಸೊ ಸಮಸೀಮಾಂತ ತುಷ್ಟಿಗುಣ ನಿಯಮಕ್ಕೂ ಕೂಡ ಇದು ಕಳಪ. ಈ ಸಮಸೀಮಾಂತ ತುಷ್ಟಿಗುಣ ನಿಯಮ ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ, ಅನುಭೋಗಿ ತಾನು ಮಾಡ್ತಾ ಇರ್ತಕ್ಕಂತಹ ಕಡಿಮೆ ವೆಚ್ಚದಲ್ಲಿ ಗರಿಷ್ಠ ಪ್ರಮಾಣದ ಅನುಭೋಗ ಕ್ರಿಯೆಯನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತಹ ಒಂದು ಅಂಶವನ್ನ ಈ ನಿಯಮದಲ್ಲಿ ನಾವು ಕಾಣ್ತೀವಿ. ಸೊ ಹಾಗಾಗಿ ಸಮಸೀಮಾಂತ ತುಷ್ಟಿಗುಣ ನಿಯಮ ವಸ್ತುಗಳನ್ನ ಕೊಳ್ಳುವಾಗ ಅನುಭೋಗಿ ತಾನು ಅದಕ್ಕೆ ಕೊಡುವಂತಹ ಬೆಲೆ, ಹಾಗೆ ಅದರಿಂದ ನಾನು ಪಡ್ಕೊಳ್ತಕ್ಕಂತಹ ತೃಪ್ತಿ, ಇವೆರಡನ್ನ ಹೋಲಿಕೆ ಮಾಡಿ ನೋಡೋದನ್ನ ಕಾಣ್ತೀವಿ. ಸೊ ಅದ್ರ ಮುಖೇನವಾಗಿ ಹಣದ ಖರ್ಚು ಮಾಡ್ತಾನೆ, ಸೊ ಅದಕ್ಕೆ ತಕ್ಕನಾಗೆ ತುಷ್ಟಿಗುಣವನ್ನ ಪಡ್ಕೋತ. ಸೊ ಈ ರೀತಿ ಮಾರ್ಗಸೂಚಿಯನ್ನ ಇದು ಕೊಡ್ತಾ ಹೋಗುತ್ತೆ. ಇನ್ನು ಅದನ್ನ ಬಿಟ್ರೆ ನೆಕ್ಸ್ಟ್ ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಬೇಡಿಕೆಯ ನಿಯಮಕ್ಕೆ ಆಧಾರ. ಇಳಿಮುಖ ಸೀಮಾಂತ ತುಷ್ಟಿಗುಣ ಬೇಡಿಕೆಯ ನಿಯಮದ ಮೇಲೆ ನಿಂತಿದೆ. ಬೇಡಿಕೆಯ ನಿಯಮ ಇಳಿಮುಖ ಸೀಮಾಂತ ತುಷ್ಟಿಗುಣದ ಮೇಲೆ ನಿಂತಿದೆ. ಯಾಕೆ ಅಂತ ಹೇಳಿದ್ರೆ,
ಬೆಲೆ ಮತ್ತೆ ಬೇಡಿಕೆ ಇದರ ನಡುವೆ ವ್ಯತಿರಿಕ್ತವಾದಂತಹ ಸಂಬಂಧ ಇರುತ್ತೆ. ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೇಡಿಕೆ ಕಡಿಮೆ ಆದ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಆಗ ಬೆಲೆ ಕೂಡ ಇಳಿಯುತ್ತೆ ಅಂತ ಅಲ್ವಾ. ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಇದು ಬೇಡಿಕೆ ನಿಯಮ ಆಗಿರೋದನ್ನ ನಾವು ಕಾಣ್ತೀವಿ. ಬೆಲೆ ಹೆಚ್ಚಾದ್ರೆ ಬೇಡಿಕೆಯ ಮಟ್ಟ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಬೆಲೆ ಕಡಿಮೆ ಇದ್ದಾಗ ಅನುಭೋಗಿ ವಸ್ತುವಿನಿಂದ ದೊರೆಯುವಂತಹ ತುಷ್ಟಿಗುಣ ಅಂತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ಅವನು ಜಾಸ್ತಿ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊಳ್ತಾನೆ, ಖರೀದಿ ಮಾಡ್ತಾನೆ ಅನ್ನುವಂತಹದ್ದನ್ನು ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಸ್ಪಷ್ಟಪಡಿಸ್ತಾ ಹೋಗೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ಇಳಿಮುಖ ಪ್ರತಿಫಲ, ಸಾರಿ ಎರಡನೇದಕ್ಕೆ ಏನು ಬಿಡುತ್ತೆ, ಬೇಡಿಕೆ ನಿಯಮಕ್ಕೆ ಆಧಾರ. ಮೂರನೇದಾಗಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಮೂಲಾಧಾರ. ಇಳಿಮುಖ ಪ್ರತಿಫಲ ನಿಯಮ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಮೂಲಾಧಾರವಾಗಿ ಇರುತ್ತೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಉತ್ಪಾದನೆಯಲ್ಲಿ ಇಳಿಮುಖ ಪ್ರತಿಫಲ ನಿಯಮ ಈ ನಿಯಮದಿಂದ ಹೊರಹೊಮ್ಮಿರೋದನ್ನ ನಾವು ಕಾಣ್ತೀವಿ. ಉತ್ಪಾದನೆಗೆ ಸಂಬಂಧಿಸಿದಂತಹ ಪ್ರತಿಫಲ ನಿಯಮಕ್ಕೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಬೇಸ್ಡ್ ಆಗಿ ಇರುತ್ತೆ. ಉತ್ಪಾದನೆಯಲ್ಲಿ ಯಾವ ರೀತಿಯಾದಂತಹ ಪ್ರತಿಫಲದ ಪ್ರಭಾವಗಳಿಂದ ಅಲ್ಲಿಯ ಉತ್ಪಾದನಾ ಪ್ರಮಾಣ ಇಳಿಮುಖ ಆಗುತ್ತೆ ಅನ್ನೋದನ್ನ ಈ ಇಳಿಮುಖ ಪ್ರತಿಫಲ ನಿಯಮ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದ ನಾವು ಕಾಣ್ಬೋದು. ಸೊ ಹಾಗಾಗಿ ಉತ್ಪಾದನೆಯಲ್ಲಿ ಇಳಿಮುಖ ಪ್ರತಿಫಲ ನಿಯಮ ಈ ನಿಯಮದಿಂದನೇ ಹುಟ್ಕೊಂಡಿದೆ ಅನ್ನುವಂತಹ ವಾದಗಳು ಕೂಡ ಇರೋದನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು ನಾಲ್ಕನೇದಾಗಿ ಪ್ರಗತಿಪರ ತೆರಿಗೆ ನೀತಿಗೆ ಇದು ಮಾರ್ಗಸೂಚಿಯಾಗಿದೆ. ಪ್ರಗತಿಪರ ತೆರಿಗೆ ನೀತಿ ಅಂತ ಹೇಳಿದ್ರೆ ಅಧಿಕ ಆದಾಯ ಪಡೆಯುವಂತಹ ವ್ಯಕ್ತಿಗಳಿಗೆ ಅಧಿಕ ಪ್ರಮಾಣದ ತೆರಿಗೆಯನ್ನು ವಿಧಿಸೋದು, ಬಡ ಅಂದ್ರೆ ಕಡಿಮೆ ಪ್ರಮಾಣದ ಆದಾಯ ಪಡೆಯುವಂತಹ ವ್ಯಕ್ತಿಗಳಿಗೆ ಕಡಿಮೆ ಪ್ರಮಾಣದ ತೆರಿಗೆಯನ್ನ ವಿಧಿಸುವುದು, ಇದನ್ನ ನಾವು ಈ ರೀತಿ ತೆರಿಗೆ ಪದ್ಧತಿಯನ್ನ ಪ್ರಗತಿಪರ ತೆರಿಗಾ ವಿಧಾನ ಅಂತ ಕರೀತೀವಿ. ಆಯ್ತಾ, ಇಲ್ಲಿ ಸರ್ಕಾರ ಈ ಪ್ರಗತಿಪರ ತೆರಿಗೆ ನೀತಿ ಸೀಮಾಂತ ತುಷ್ಟಿಗುಣ ನಿಯಮದ ಮಾರ್ಗದರ್ಶನದ ಮೂಲಕ ನಡೆಯುತ್ತೆ ಅನ್ನೋದನ್ನ ತಿಳಿಸುತ್ತೆ. ಶ್ರೀಮಂತರ ಬಳಿ ಹೆಚ್ಚಿನ ಮೊತ್ತದ ಹಣ ಇರೋದ್ರಿಂದ ಅವರಿಗೆ ಹಣದಿಂದ ದೊರೆಯುವಂತಹ ದುಷ್ಟಿಗುಣದ ಪ್ರಭಾವ ಕಡಿಮೆ ಇರುತ್ತೆ. ಯಾಕೆಂದ್ರೆ ಪದೇ ಪದೇ ನಾನಾಗ್ಲೇ ಹೇಳಿದ್ರೆ ಹಣ್ಣು ತಿಂತ ಹೆಂಗೆ ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೋ ಹಂಗೆ ದುಡ್ಡು ಸೇರ್ತಾ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ನಾವು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಶ್ರೀಮಂತರು ಅಧಿಕ ಪ್ರಮಾಣದ ಹಣವನ್ನ ಗಳಿಕೆ ಮಾಡೋರಾಗಿರೋದ್ರಿಂದ ಹಣದಿಂದ ಅವರಿಗೆ ದೊರೆಯುವ ದುಷ್ಟುಗುಣ ಕಡಿಮೆ ಇರೋದ್ರಿಂದಾಗಿ ಸರ್ಕಾರ ಅವರ ಮೇಲೆ ತೆರಿಗೆ ನೀತಿಯನ್ನ ಅಧಿಕ ಪ್ರಮಾಣದ ತೆರಿಗೆಯನ್ನ ವಿಧಿಸುತ್ತೆ. ಹಾಗೆ ಬಡವರ ಬಳಿ ಕಡಿಮೆ ಹಣ ಇರೋದ್ರಿಂದ ಅವರಿಗೆ ಹಣದಿಂದ ದೊರೆಯುವ ದುಷ್ಟಿಗುಣ ಅಧಿಕವಾಗಿರುತ್ತೆ. ಸೊ ಆದ್ರಿಂದ ಸರ್ಕಾರ ಅವರಿಗೆ ಕಡಿಮೆ ಪ್ರಮಾಣದ ತೆರಿಗೆಯನ್ನ ವಿಧಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಗತಿಪರ ತೆರಿಗೆ ಉಟ್ಕೊಳ್ಳೋದಕ್ಕೆ ಪ್ರಗತಿಪರ ತೆರಿಗೆ ಅಂತಕ್ಕಂಥದ್ದು ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಮಾರ್ಗಸೂಚಿಯಾಗಿ ಇಳಿಮುಖ ಸೀಮಾಂತ ದುಷ್ಟಿಗುಣ ನಿಯಮ ಇರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಯಾರಿಗೆ ಹೆಚ್ಚಾಗಿ ತುಷ್ಟಿಗುಣ ಇರುತ್ತೋ ಅವರಿಂದ ಜಾಸ್ತಿ ಕಸಿದ್ಕೊಳ್ಳೋದು, ಎಲ್ಲಿ ಕಡಿಮೆ ತುಷ್ಟಿಗುಣ ಇರುತ್ತೋ ಅವರಿಂದ ಕಡಿಮೆ ಪ್ರಮಾಣದಲ್ಲಿ ಕಸಿದ್ಕೊಳ್ಳೋದು. ಸೊ ಇದರ ಮೂಲ ಅರ್ಥ ಅರ್ಥ ಆಯ್ತಾ. ಇನ್ನು ಐದನೇದಾಗಿ ಮೌಲ್ಯದ ವಿರೋಧಾಭಾಸಕ್ಕೆ ವಿವರಣೆ. ಮೌಲ್ಯದ ವಿರೋಧಾಭಾಸಕ್ಕೆ ವಿವರಣೆಯನ್ನ ಇದು ನೀಡ್ತಾ ಹೋಗುತ್ತೆ.
ಅಂದರೆ ಮೌಲ್ಯದ ವಿರೋಧ ಭಾಷಾ ಪ್ಯಾರಡಾಕ್ಸ್ ಆಫ್ ವ್ಯಾಲ್ಯೂಸ್ ಅಂತ ಕರಿತೀವಿ ಇದನ್ನು. ಈ ನಿಯಮದ ಪರಿಪೂರ್ಣವಾದಂತಹ ವಿವರಣೆಯನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ನೀಡ್ತಾ ಹೋಗುತ್ತೆ. ಅಂದರೆ ನೀರಿಗೆ ಅತಿ ಹೆಚ್ಚಿನ ತುಷ್ಟಿಗುಣ ಇದೆ, ಆದರೆ ಅದರ ಬೆಲೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಇದಕ್ಕೆ ವಿರುದ್ಧವಾಗಿ ನಾವು ನೋಡೋದಾದರೆ ವಜ್ರಕ್ಕೆ ಅಷ್ಟೊಂದು ತುಷ್ಟಿಗುಣದ ಪ್ರಭಾವ ಇರೋದಿಲ್ಲ. ವಜ್ರ ಇಲ್ಲ ಅಂದರೂ ನಾವು ಬದುಕ್ತೀವಿ, ಬಟ್ ಒಂದೆರಡು ದಿನ ಅಥವಾ ಬಾಯಾರಿಕೆ ಆದಾಗ ನಮಗೆ ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕೈಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ವಜ್ರಕ್ಕೆ ಅಷ್ಟೊಂದು ತುಷ್ಟಿಗುಣ ಅಂತಕ್ಕಂಥದ್ದು ಇರೋದಿಲ್ಲ. ಆದರೆ ಆ ವಜ್ರದ ಬೆಲೆ ತುಂಬಾ ಜಾಸ್ತಿ ಇರುತ್ತೆ. ಇದೇ ಮೌಲ್ಯದ ವಿರೋಧಾಭಾಸದಲ್ಲಿ ತಿಳಿಸ್ತಕ್ಕಂಥದ್ದು. ಆಯಿತಾ, ಯಾವುದು ತುಂಬ ಅವಶ್ಯಕ ಇರುತ್ತೋ ಅಂತಹ ವಸ್ತುಗಳ ಬೆಲೆ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಐಷಾರಾಮಿ ವಸ್ತುಗಳ ಅವಶ್ಯಕತೆ ಇಲ್ಲದೇ ಇರೋ ವಸ್ತುಗಳಿಗೆ ಬೆಲೆ ಅಂತಕ್ಕಂಥದ್ದು ಹೆಚ್ಚಾಗಿ ಇರುತ್ತೆ ಅನ್ನೋದನ್ನೇ ಮೌಲ್ಯದ ವಿರೋಧ ಭಾಷೆ ತಿಳಿಸುತ್ತೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಈ ವಿರೋಧ ಭಾಷವನ್ನು ವಿವರಿಸೋದ್ರಲ್ಲಿ ಅಸಮರ್ಥರಾಗಿದ್ದರು. ಆದರೆ ಮಾರ್ಷಲ್ನ ಯಾವಾಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ರೆಪ್ರೆಸೆಂಟ್ ಮಾಡ್ತಾರೋ ಆಗ ಇದಕ್ಕೆ ಒಂದು ಸಮರ್ಪಕವಾದಂತಹ ಉತ್ತರವನ್ನು ನೀಡ್ತಾ ಹೋಗ್ತಾರೆ. ಅಂದರೆ ಪ್ರತಿ ಒಂದು ವಸ್ತುವಿನ ಬೆಲೆಯು ಅದರ ಸೀಮಾಂತ ತುಷ್ಟಿಗುಣವನ್ನು ನಿರ್ಧಾರ ಮಾಡುತ್ತೆ. ಅದರ ಸೀಮಾಂತ ತುಷ್ಟಿಗುಣ ನಿಯಮದಿಂದ ಅದು ನಿರ್ಧಾರ ಆಗ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾರೆ. ನೀರಿನ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಶೂನ್ಯ ಆಗಿರೋದ್ರಿಂದ ಅದರ ಬೆಲೆ ಸೊನ್ನೆ ಆಗಿರುತ್ತೆ. ಆದರೆ ವಜ್ರದ ಸೀಮಾಂತ ತುಷ್ಟಿಗುಣ ಅಧಿಕವಾಗಿ ಇರುತ್ತೆ. ಎಲ್ಲರೂ ಎಲ್ಲ ಮನೆಯಲ್ಲೂ ನೀರಿರುತ್ತೆ, ಆದರೆ ಎಲ್ಲ ಮನೆಯಲ್ಲೂ ವಜ್ರ ಇರುತ್ತೆ, ಎಲ್ಲ ಮನೆಯಲ್ಲಿ ಇದೇನು ಟ್ಯಾಪ್ಗಳಲ್ಲೂ ನೀರು ಬಿಡುತ್ತೆ, ಎಲ್ಲ ಮನೆ ಟ್ಯಾಪ್ಗಳಲ್ಲೂ ವಜ್ರ ಬಿಡೋಕ್ಕಾಗುತ್ತಾ ಇಲ್ಲ. ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ವಜ್ರದಲ್ಲಿ ಜಾಸ್ತಿ ಇರೋದ್ರಿಂದ, ಡೈಮಂಡಲ್ಲಿ ಅಧಿಕವಾಗಿರೋದ್ರಿಂದ ಅದರ ಬೆಲೆ ಜಾಸ್ತಿನೇ ಇರುತ್ತೆ. ನೀರಿನಲ್ಲಿ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಕಡಿಮೆ ಇರೋದ್ರಿಂದ ಅಲ್ಲಿ ಅದರ ಬೆಲೆ, ಅದರ ವ್ಯಾಲ್ಯೂ ಕಡಿಮೆ ಇರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಇನ್ನು ಆರನೇದಾಗಿ ಸಮಾಜವಾದಿ ಸಿದ್ಧಾಂತಕ್ಕೆ ಮಾರ್ಗದರ್ಶಿ. ಸಮಾಜವಾದಿ ಸಿದ್ಧಾಂತಕ್ಕೆ ಇದು ಮಾರ್ಗದರ್ಶಿಯಾಗಿ ಇರೋದನ್ನ ಕಾಣ್ತೀವಿ. ಸಮಾಜವಾದಿ ಸಿದ್ಧಾಂತಕ್ಕೆ ಈ ನಿಯಮ ಒಂದು ದಾರಿ ಅಥವಾ ಗೈಡೆನ್ಸ್ನ ನೀಡ್ತಾ ಹೋಗುತ್ತೆ. ಶ್ರೀಮಂತರು ಕಳೆದುಕೊಳ್ಳುವಂತಹ ಸಂಪತ್ತಿನ ತುಷ್ಟಿಗುಣವನ್ನು ಬಡವರು ಗಳಿಸುವಂತಹ ತುಷ್ಟಿಗುಣಕ್ಕಿಂತ ಕಡಿಮೆ ಇರುತ್ತೆ ಅನ್ನೋದನ್ನ ತಿಳಿಸುತ್ತೆ. ಆದ್ದರಿಂದ ಬಡವರ ಪರವಾಗಿ ಸಂಪತ್ತಿನ ವಿತರಣೆಯಾಗಬೇಕು. ಸಮಾಜವಾದಿಗಳ ನಿಲುವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಮೇಲೆ ನಿಂತಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇಲ್ಲಿ ತುಷ್ಟಿಗುಣ ಅಂತಕ್ಕಂಥದ್ದು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಅಥವಾ ಕಡಿಮೆ ಇರುತ್ತೋ, ಹೆಚ್ಚಾಗಿರುತ್ತೋ, ಅಂತಹ ವ್ಯಕ್ತಿಗಳಿಂದ ಆ ತುಷ್ಟಿಗುಣವನ್ನ ಕಸಿದ್ಕೊಳ್ತಾರೆ. ಸೊ ಕಸಿದ್ಕೊಳ್ದು ಯಾವ ಮೂಲಕ, ನಾನು ಆಗ್ಲೇ ಹೇಳಿದಾಗ ಇಲ್ಲಿ ತೆರಿಗೆಯ ಮೂಲಕ, ಪ್ರತಿಗಾಮಿ ತೆರಿಗೆಯ ಮೂಲಕ ಶ್ರೀಮಂತರಿಂದ ಅಧಿಕ ಪ್ರಮಾಣದಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತಾರೆ. ತೆರಿಗೆಯನ್ನು ವಸೂಲಿ ಮಾಡಿ ಆ ತೆರಿಗೆಯ ಅನುಕೂಲವನ್ನು ಬಡವರಿಗೆ ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಸಮಾಜವಾದಿ ಸಿದ್ಧಾಂತಕ್ಕೆ ಇದು ಮಾರ್ಗಸೂಚಿಯಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಆಯ್ತಾ? ಸೊ ಈ ರೀತಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ನಿಯಮಗಳಿಗೂ ಕೂಡ ಬೇಸ್ಡ್ ಆಗಿ ಇರುತ್ತೆ. ಇದ್ರ ತಳಾದಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ಆ ಸ್ಟ್ರಾಂಗ್ ಮೇಲೆ ಪ್ರತಿ ನಿಯಮವು ನಿಂತಿರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಈ ಏನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಏನಿದೆ, ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಪ್ರತಿ ತುಷ್ಟಿಗುಣ ನಿಯಮಕ್ಕೆ ಅನುಗುಣವಾಗಿ ಕಂಟಿನ್ಯೂಟಿ ಪಾರ್ಟ್ ಆಗಿ ಇರೋದನ್ನ ಕಾಣ್ತೀವಿ. ಅರ್ಥ ಆಯ್ತಾ? ಇನ್ನು ಉಳಿದಿದ್ದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು.